ನಮಸ್ತೆ ವೀಕ್ಷಕರೇ, ನಾನು ಅಪರ್ಣ. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞ ಲಾ ಸೀರೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಿದ್ದೇನೆ ಅಂದರೆ, ನಮ್ಮ ಪ್ರಾಕ್ಟಿಕಲ್ ನಾಲೆಜ್ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಬೋದು, ಈ ಜಜ್ಮೆಂಟ್ ರೈಟಿಂಗ್ ಬಗ್ಗೆ ಅಥವಾ CPC CRPC ಇದ್ರ ಬಗ್ಗೆ ನಮ್ಮದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಇರುತ್ತೆ, ಅದನ್ನೇ ಹೇಗೆ ಇನ್ಕ್ರೀಸ್ ಮಾಡ್ಬೋದು ಅಂತ ಈ ಕೋರ್ಸ್ ವೆಬ್ಸೈಟ್ ಮುಖಾಂತರ ನಾನು ತೋರಿಸ್ಕೊಡ್ತೇನೆ. ಆದರೆ ಒಂದು, ನೀವು ಮುಖ್ಯವಾಗಿ ಏನು ತಿಳ್ಕೊಳ್ಬೇಕು ಅಂದರೆ, ಆದಷ್ಟು ನೀವು ಪ್ರಯತ್ನ ಪಡಬೇಕು. ಇದು ನಿಮಗೆ ರೆಡಿಮೇಡ್ ಸಿಗೋದಿಲ್ಲ ಈ ಕೋರ್ಸಲ್ಲಿ. ಆದರೆ ನೀವು ಅದೆಷ್ಟು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಾ ಹೋಗ್ತೀರಿ, ನಿಮಗೆ ಹಾಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಓಕೆ, ಇದು ಸ್ವಲ್ಪ ಏನು ಸ್ಟ್ರೇಟ್ ಫಾರ್ವರ್ಡ್ ಮೆಥಡ್ ಅಲ್ಲ. ಜಸ್ಟ್ ನೀವು ತುಂಬ ಸುತ್ತಿ ಬಳಸಿ ನೋಡಿ ಯಾವ್ದು ನಿಮಗೆ ಕರೆಕ್ಟ್ ಆಗುತ್ತೆ, ಯಾವುದು ಇದೆ ಅಂತ ಹಾಗೆ ಓದಿ ಆಮೇಲೆ ಅರ್ಥ ಆಗುವಂತಹ ಪ್ರೊಸೀಜರ್ ಇತ್ತು. ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೋಡ್ತಾ ಹೋಗಿ, ಒಂದ್ಸಲ ಈ ಮೆಥಡನ್ನು ಟ್ರೈ ಮಾಡಿ. ನಿಮಗೆ ಬಹಳಷ್ಟು ಜಜ್ಮೆಂಟ್ ರೈಟಿಂಗಿಗೆ ಇದು ಬೆಸ್ಟ್ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಸೊ ಇದು ಈ ಕೋರ್ಟ್ ವೆಬ್ಸೈಟ್. ಈ ಕೋರ್ಟ್ ವೆಬ್ಸೈಟ್ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತದಲ್ಲ, ಗೂಗಲಲ್ಲಿ ಈ ಕೋರ್ಸ್ ಅಂತ ಹಾಕಿದ್ರು ಬರುತ್ತೆ, ಅಥವಾ ಈ ಕೋರ್ಸ್ .gov.in ಅಂತ ಹಾಕಿದ್ರು ನಿಮಗೆ ಈ ಕೋರ್ಸ್ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಕೋರ್ಸ್ ಆ್ಯಪ್ ಇದೆ. ಈ ಕೋರ್ಸ್ ಆ್ಯಪಲ್ಲಿ ನಾನು ಹೇಳಿದ ಮೆಥಡ್ ಕೆಲವೊಂದ್ಸಲ ಸರ್ಚ್ ಮಾಡಲಿಕ್ಕೆ ಬರೋದಿಲ್ಲ ಕೆಲವೊಂದು ಟೈಪ್ಗಳನ್ನು. ಸೊ ಆದಷ್ಟು ನೀವು ಲ್ಯಾಪ್ಟಾಪಲ್ಲಿ ಟ್ರೈ ಮಾಡಿ, ಸೊ ದ್ಯಾಟ್ ನಿಮಗೆ ಎಲ್ಲ ತರಹ ಸರ್ಚ್ ಬೇಸಿಸ್ ನೀವು ಟ್ರೈ ಮಾಡ್ಬೋದು. ಮೇನ್ ಇದರಲ್ಲಿ ಏನು, ನಾವು ಹೇಗೆ ಸರ್ಚ್ ಮಾಡ್ತೇವೆ ಅನ್ನುವಂಥದ್ದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಇದರಲ್ಲಿ ಮೊದಲಿಗೆ ಇಲ್ಲಿ ಬ್ಲೂ ಕಲರ್ ಏನು ಕಾಣ್ತಾ ಇದೆ, ಅದರಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅಂತ ಇದೆಯಲ್ಲ, ಡಿಸ್ಟ್ರಿಕ್ಟ್ ಕೋರ್ಟ್ಸಿಗೆ ಅಲ್ಲಿ ಹೋಗಿ ಟೈಪ್ ಮಾಡಿ. ನೀವು ಯಾವುದೇ ಊರಿನ ಜಜ್ಮೆಂಟನ್ನು ನೋಡ್ಬೋದು. ಪ್ರೆಸೆಂಟ್ಲಿ ನಾವು ಕರ್ನಾಟಕ ತೊಗೊಳ್ಳೋಣ. ಹಾಗೆ ರೆಫ್ರೆನ್ಸ್ಗೆ ನೀವು ಬೇರೆ ಸ್ಟೇಟಿಂದು ನೋಡಿ, ಯಾಕೆಂದರೆ ಅಂದಾಜಾಗತ್ತೆ ಹೇಗೆ ಯಾವ ಥರ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ. ಇನ್ನೂ ಕೆಲವೊಂದ್ಸಲ ಅಲ್ಲಿ ಹೇಳುವಂಥ ಡೀಟೇಲ್ ಆಗಿ ಮ್ಯಾನರ್ ಹೇಳ್ತಾರೆ, ಕೆಲವೊಂದು ಓನರ್ಸ್ ಆಫ್ ಪ್ರೂಫ್ ಬೇರೆ ಥರ ಇರುತ್ತೆ ಇಶ್ಯೂಸ್ ಫ್ರೇಮಿಂಗಲ್ಲಿ. ಸೊ ನಿಮಗೆ ಕೆಲವೊಂದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಈಗ ನಾನು ಕರ್ನಾಟಕ ತೊಗೊಳ್ತಿದ್ದೇನೆ. ಕರ್ನಾಟಕ ಸಪೋಸ್ ನಾವು ಬೆಂಗಳೂರದೇ ತೊಗೊಳ್ಳೋಣ, ಬೆಂಗಳೂರು. ಈಗ ಬೆಂಗಳೂರು ಅಂತ ಇದು ಬೆಂಗಳೂರು ಡಿಸ್ಟ್ರಿಕ್ಟ್ ಕೋರ್ಟಿಂದು ಒಂದು ವೆಬ್ಸೈಟ್, ಅದು ಹೋಮ್ ಪೇಜ್ ಓಪನ್ ಆಯಿತು. ಸೊ ಇಲ್ಲಿ ನಾವು ಇಲ್ಲಿ ಸರ್ವಿಸಸ್ ಅಂತ ಇಲ್ಲಿ ರೈಟ್ ಸೈಡ್ ಏನು ಕಾಣ್ತಾ ಇದೆ, ಇದರಲ್ಲಿ ಮೂರು ಥರ ವಿಧಾನ ಇದೆ: ಕೇಸ್ ಸ್ಟೇಟಸ್, ಕೋರ್ಟ್ ಆರ್ಡರ್, ಕಾಸ್ ಲಿಸ್ಟ್. ಕೇಸ್ ಸ್ಟೇಟಸ್ ಮೇಲೆ ಹೇಗೆ ಸರ್ಚ್ ಮಾಡೋದು, ಡಿಸ್ಪೋಸ್ಡ್ ಕೇಸಸ್, ಅದರಲ್ಲಿ ನಾನು ನಿಮಗೆ ಆಲ್ರೆಡಿ ಒಂದು ಇಂಗ್ಲೀಷಲ್ಲಿ ವಿಡಿಯೋ ಮಾಡಿದ್ದೆ, ಹಾಗೆ ಅದನ್ನು ಸಲ ರೆಫರ್ ಮಾಡಿ, ಇದರಲ್ಲೂ ಕೂಡ ಹೇಳ್ತೇನೆ. ಆದರೆ ಇನ್ನೂ ನಿಮಗೆ ರೆಫರೆನ್ಸ್ ಹೇಗೆ ಅಂತ ಅದರಲ್ಲಿ ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆ, ಸೊ ಆ ವಿಡಿಯೋ ಯಾವುದಂತ ಅದರಲ್ಲಿ ಐ ಬಟನ್ ಇಲ್ಲಿ ಮೇಲೆ ಕಾಣ್ತಾ ಇದೆಲ್ಲ, ಅದರಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವತ್ತಿಗೆ ಕೋರ್ಟ್ ಆರ್ಡರ್ ಜಜ್ಮೆಂಟ್ ಯಾವುದು ಅಂತ ನೋಡೋಣ. ನೀವು ಯೂಶ್ವಲಿ ಏನು ಮಾಡ್ತೀರಿ, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಜನರಲ್ ನೀವು ಪೆಂಡಿಂಗ್ ಕೇಸಸನ್ನು ಸರ್ಚ್ ಮಾಡಿ ನೋಡ್ತೀರಿ ಅಲ್ವಾ. ನಾನು ಇದರಲ್ಲಿ ಯಾವ್ದು ಹೇಳ್ತಿರೋದು, ಡಿಸ್ಪೋಸ್ಡ್ ಕೇಸಸ್ ಬಗ್ಗೆ, ಯಾವುದು ಜಜ್ಮೆಂಟ್ ಆಗಿದೆ, ಆರ್ಡರ್ ಆಗಿದೆ, ಅದನ್ನು ಹೇಗೆ ಸರ್ಚ್ ಮಾಡೋದು ಅಂತ ಆ ಒಂದು ಅಪ್ರೋಚಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಫಸ್ಟ್ ನೋಡಿ, ಇಲ್ಲಿ ಕೇಸ್ ಸ್ಟೇಟಸ್, ಕೋರ್ಟ್ ಆರ್ಡರ್, ಕಾಸ್ ಲಿಸ್ಟ್ ಅಂತ ಇದೆ. ನಮಗೆ ಮುಖ್ಯ ಯಾವುದು, ಕೇಸ್ ಸ್ಟೇಟಸ್ ಮತ್ತು ಕೋರ್ಟ್ ಆರ್ಡರ್. ಇಲ್ಲಿ ಕೋರ್ಟ್ ಆರ್ಡರನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನಾಲ್ಕು ಥರದ್ದು ಇದು ಕಾಣುತ್ತೆ: ಕೇಸ್ ನಂಬರ್, ಕೋರ್ಟ್ ನಂಬರ್, ಪಾರ್ಟಿ ನೇಮ್ ಮತ್ತು ಆರ್ಡರ್ ಡೇಟ್. ಸೊ ಇದರಲ್ಲಿ ನೀವು ಹೇಗೆ ಸರ್ಚ್ ಮಾಡ್ತೀರಿ, ಕೋರ್ಟ್ ನಂಬರ್ ಮೇಲೆ ಹೋಗ್ತಾ ಹೋಗಬೇಕು. ಓಕೆ, ಸೊ ಕೋರ್ಟ್ ನಂಬರ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ಕೋರ್ಟ್ ಕಾಂಪ್ಲೆಕ್ಸ್ ಅಂತ ಕಾಣುತ್ತೆ, ಅಥವಾ ಕೋರ್ಟ್ ಎಸ್ಟಾಬ್ಲಿಷ್ಮೆಂಟ್ ಅಂತಲೂ ಕಾಣುತ್ತೆ. ಇದು ಎರಡು ಥರನೂ ನೀವು ಸೆಲೆಕ್ಟ್ ಮಾಡ್ಬೋದು. ಕೋರ್ಟ್ ಕಾಂಪ್ಲೆಕ್ಸ್ ಅಂದರೆ ಈಗ ಬೆಂಗಳೂರು CMM ಕೋರ್ಟ್ ಕಾಂಪ್ಲೆಕ್ಸಲ್ಲಿ, ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸು, ಆ ಥರ ಒಂದು ಸ್ಮಾಲ್ ಕೋರ್ಸ್ ಕೋರ್ಟ್ ಕಾಂಪ್ಲೆಕ್ಸ್, ಹಾಗೆ ನಿಮಗೆ ಇದಾಗುತ್ತೆ. ಇಲ್ಲ ಕೋರ್ಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿದರೆ ಬೇರೆ ಬೇರೆ ತರಹ ಕೋರ್ಟ್, ಯಾವುದು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್, ಅಡಿಷ್ನಲ್, ಪ್ರಿನ್ಸಿಪಲ್, ಆ ಥರ ಇದನ್ನು ಸೆಲೆಕ್ಟ್ ಆಗುತ್ತೆ. ಸೊ ಇದನ್ನು ನಾವು ಯಾಕೆ ಮಾಡ್ತೇವೆ, ಈಗ ಉದಾಹರಣೆಗೆ ನೀವು ಯಾವುದೋ ಒಬ್ಬರು ಜಡ್ಜ್ರ ಜಜ್ಮೆಂಟನ್ನು ಫಾಲೋ ಮಾಡಬೇಕು ಅಂತ ಇದೆ ನಿಮಗೆ, ನಿಮಗೆ ಅದನ್ನು ಓದಬೇಕು, ಅವರು ಒಳ್ಳೆ ರೀತಿಯಲ್ಲಿ ಜಜ್ಮೆಂಟ್ ಬರೀತಾರೆ, ಅಂತಹ ಜಜ್ಮೆಂಟನ್ನೇ ನೀವು ಬರಿಬೇಕು ಅಂತ ಇದ್ದರೆ, ನೀವು ಆ ಜಡ್ಜ್ ಎಲ್ಲಿ ಪೋಸ್ಟಿಂಗ್ ಆಗಿದೆ ಅಂತ ನಿಮಗೆ ಗೊತ್ತಿದ್ದರೆ, ಆವಾಗ ನೀವು ಸುಲಭವಾಗಿ ಆ ಒಂದು ಕೋರ್ಟಿಂದು ನೇಮ್ ಹಾಕಿದರೆ, ಕೋರ್ಟ್ ನಂಬರ್ ಹಾಕಿದರೆ ನಿಮಗೆ ಬರುತ್ತೆ. ಹಾಗೆ ಆ ಕೋರ್ಟಲ್ಲಿ ಯಾರ್ಯಾರು ಆಫೀಸರ್ಸ್ ಪ್ರಿಸೈಡಿಂಗ್ ಇದ್ದರು ಅದು ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಯೂಶ್ವಲಿ 2013 ನಂತರದ್ದು ನಿಮಗೆ ಆರ್ಡರ್ ಸಿಗುತ್ತೆ ಜಜ್ಮೆಂಟ್ಸ್ ಎಲ್ಲ, ಉಳಿದಿದ್ದು ಡಿಸ್ಪ್ಲೇ ಆದರೂ ಸಹಿತ ಕೆಲವೊಂದ್ಸಲ ಜಜ್ಮೆಂಟ್ ಇರೋದಿಲ್ಲ, ಅಪ್ಲೋಡ್ ಆಗಿರೋದಿಲ್ಲ. ಸೊ ಆಫ್ಟರ್ 13, 14, 15 ನಂತರ ನೀವು ಸೆಲೆಕ್ಟ್ ಮಾಡ್ತಾ ಹೋಗಿ ಇಯರ್ ನೋಡೋದಾದರೆ. ಓಕೆ, ಸೊ ನಾನಿಲ್ಲಿ ಯಾವುದಾದ್ರೂ ಒಂದು
ಜಡ್ಜ್ ವೈಸ್ ಸೆಲೆಕ್ಟ್ ಮಾಡೋದಾದರೆ ಸಿವಿಲ್ ಕೇಸ್ ಬೇಕಿದ್ರೆ ಸಿವಿಲ್ ಕೋರ್ಟ್ ಅಂತ ಇದೆ, ಸಿವಿಲ್ ಕೋರ್ಟಿಂದ ಸೆಲೆಕ್ಟ್ ಮಾಡ್ತೇನೆ ಅಥವಾ ಜೆ ಎಮ್ ಎಫ್ ಸಿ ಕೋರ್ಟ್ ಸೆಲೆಕ್ಟ್ ಮಾಡ್ತೇನೆ. ಯೂಶ್ವಲಿ ಸೀನಿಯರ್ ಡಿವಿಷನ್ದು ಅದು ಸೆಲೆಕ್ಟ್ ಮಾಡಿ, ಯಾಕೆಂದರೆ ಅವರು ಅವ್ರದ್ದು ಇನ್ನೂ ಸ್ವಲ್ಪ ನಮಗೆ ಡೀಟೇಲ್ ಆಗಿ ಸಿಗತ್ತೆ. ಓಕೆ, ಸೀನಿಯರ್ ಡಿವಿಷನ್ದು ಅದು ಕೂಡ ಅಪ್ಲೈ ಆಗತ್ತೆ. ಸೊ ಅದು ಕೂಡ ಜೆ ಎಮ್ ಎಫ್ ಸಿ ಬರಿಬೇಕಂತ ಇದ್ದರು, ಸ್ವಲ್ಪ ಜೂರಿಸ್ಡಿಕ್ಷನ್ ಮ್ಯಾಟ್ರ್ ಒಂದು ಸ್ವಲ್ಪ ಬೇರೆ ಇರತ್ತೆ ಅಲ್ವಾ. ಸೊ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಜಡ್ಜಸ್ ಆಗಿರ್ತಾರೆ, ಅವ್ರದ್ದು ಜಜ್ಮೆಂಟ್ ಓದಲಿಕ್ಕೆ ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ. ಓಕೆ, ಇನ್ನೂ ಜಾಸ್ತಿ ಪ್ರಿನ್ಸಿಪಲ್ಸು ಹಾಗೆಲ್ಲ ನಿಮಗೆ ಓದಲಿಕ್ಕೆ ಸಿಗ್ಬೋದು, ಮತ್ತು ಸ್ಕೋಪ್ ಜಾಸ್ತಿ. ಜೆ ಎಮ್ ಎಫ್ ಸಿದ್ರಲ್ಲಾದರೆ ಕೆಲವೊಂದು ಕೇವಲ ಲಿಮಿಟೆಡ್ ಒಫೆನ್ಸಸ್ ಇರ್ಬೋದು, ಆದರೆ ನಿಮಗೆ ಅದು ನಿಮ್ಮ ಸೀನಿಯರ್ ಸಿವಿಲ್ ಜಡ್ಜ್ಗೆ ಹೋಗ್ತಾ ಹೋದಾಗೆ ಇನ್ನೂ ಜಾಸ್ತಿ ಕೇಸಸ್ ಬರುತ್ತೆ, ಜಾಸ್ತಿ ಪ್ರಾಪರ್ಟಿ ವ್ಯಾಲ್ಯೂ ಇರುವಂತಹ ಕೇಸಸ್ ಕೂಡ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಯಾವುದೇ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಕೋರ್ಟ್ ಕಾಂಪ್ಲೆಕ್ಸ್ ಇರಲಿ, ಕೋರ್ಟ್ ಎಸ್ಟಾಬ್ಲಿಷ್ಮೆಂಟ್ ಇರಲಿ, ಇದೊಂದು ಸೆಲೆಕ್ಟ್ ಮಾಡಿದ್ರೆ ಯಾವುದಾದ್ರು ಒಂದು. ಉದಾಹರಣೆ ಕೋರ್ಟ್ ಕಾಂಪ್ಲೆಕ್ಸ್ ಸೆಲೆಕ್ಟ್ ಮಾಡಿ ಸಿ ಎಮ್ ಎಮ್ ಕೋರ್ಟ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಈ ಕೋರ್ಟ್ ನಂಬರ್ ಒಂದು ಪರ್ಟಿಕ್ಯುಲರ್ ಒಂದು ಯಾವುದು ಅಂತ ಬೇಡ, ಜಸ್ಟ್ ಯಾವುದೋ ಒಂದು ಕೋರ್ಟನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ಕ್ಯಾಪ್ಚ ಎಂಟರ್ ಮಾಡಿ ರಿಸರ್ಚ್ ರಿಸಲ್ಟ್ ತೋರಿಸ್ತೇನೆ. ಸೊ ನೀವು ಅದನ್ನು ರೆಫರ್ ಮಾಡ್ಬೋದು. ಓಕೆ, ನಾನು ಇಲ್ಲಿ ಒಂದು ಕೋರ್ಟ್ ಯಾವುದಾದ್ರೂ ಸೆಲೆಕ್ಟ್ ಮಾಡಿ ಅದ್ರ ಪ್ರಕಾರ ಅದ್ರಲ್ಲಿ ಜಡ್ಜ್ ನೇಮು ಡಿಸ್ಪ್ಲೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಯಾವುದಂತ ತೋರಿಸ್ತಾ ಇಲ್ಲ. ನೀವು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕೋರ್ಟ್ ನಂಬರ್ ಇಟ್ಕೊಂಡು ಅದನ್ನು ಸರ್ಚ್ ವೈಸ್ ಮಾಡ್ತಾ ಹೋಗಿ. ಓಕೆ, ಈಗ ನಿಮಗೆ ಇಲ್ಲಿ ಕಾಣುವ ಹಾಗೆ ಡಿಸ್ಪ್ಲೇ ಆಗ್ತಾ ಇದೆ ಸಿ ಎಮ್ ಎಮ್ ಕೋರ್ಟಿಂದು ಬ್ಯಾಂಗ್ಳೂರಿದು ಒಟ್ಟು 9,165 ಕೇಸ್ ತೋರಿಸ್ತಾ ಇದೆ. ಇದರಲ್ಲಿ ನೀವು ಯಾವುದಂತ ಸೆಲೆಕ್ಟ್ ಮಾಡ್ತೀರಿ? ಸೊ ಫಸ್ಟ್ ಬೇಸಿಕ್ಕಾಗಿ ನೀವು ಜಜ್ಮೆಂಟ್ ನೋಡಬೇಕು. ಸೊ ಕಂಟ್ರೋಲ್ ಎಫ್ ಅಂತ ಒಟ್ಟಿಗೆ ಓದ್ತಿದ್ರೆ, ಪ್ರೆಸ್ ಮಾಡಿದರೆ ಸರ್ಚ್ ನಿಮಗೆ ಮಾಡ್ಬೋದು ಇದೇ ವೆಬ್ ಪೇಜಲ್ಲಿ. ಅದರಲ್ಲಿ ಜಜ್ಮೆಂಟ್ ಅಂತ ಟೈಪ್ ಮಾಡಿ, ಆವಾಗ ನೋಡಿ 63 ಇಲ್ಲಿ ಕಾಣ್ತಾ ಇದೆಲ್ಲ, ಇಲ್ಲಿ 63 ಜಜ್ಮೆಂಟ್ಗಳು ಡಿಸ್ಪ್ಲೇ ಆಗ್ತವೆ. ಸೊ ಯಾವುದಾದ್ರೂ ಜಜ್ಮೆಂಟು ನೋಡಿ, ಕ್ರಿಮಿನಲ್ ಮಿಸ್ಸಲ್ಲಿ ಬರುತ್ತೆ, ಹಾಗೆ ಇದೆಲ್ಲ ಕ್ರಿಮಿನಲ್ ಕೇಸಿಗೆ ಸಂಬಂಧಪಟ್ಟದ್ದು. ಓಕೆ, ಸೊ ಸಿ ಎಸ್ ಸಿದಲ್ಲಿ ಒಂದು ಜಜ್ಮೆಂಟ್ ಇದೆ, ಹಾಗೆ ಪಿ ಸಿ ಆರಲ್ಲಿ ಒಂದು ಜಜ್ಮೆಂಟ್ ಇದೆ. ಓಕೆ, ಹಾಗೆ ನೀವು ಟ್ರೈ ಮಾಡ್ತಾ ಹೋಗಿ. ಇದು ತುಂಬ ಬ್ಯಾಂಗ್ಳೂರು ಅಂದರೆ ತುಂಬ ಕೇಸಸ್ ಇರುತ್ತೆ ನಿಮಗೆ. ಇದು ತುಂಬ ಕೇಸಸ್ ಕಷ್ಟ ಆಗ್ತದೆ ಅಂದರೆ ಯಾವುದಾದ್ರು ತಾಲೂಕು ಲೆವೆಲ್ಗೆ ಸೆಲೆಕ್ಟ್ ಮಾಡಿ, ಯಾವುದಾದ್ರು ಸಣ್ಣ ತಾಲೂಕನ್ನು ಸೆಲೆಕ್ಟ್ ಮಾಡಿ ಹಾಗೆ ಸರ್ಚ್ ಕೊಡಿ. ಕೆಲಸಲ್ಲಿ ಸಣ್ಣ ತಾಲೂಕು ಹಾಗೆ ಸರ್ಚ್ ಮಾಡ್ತಾ ಮಾಡ್ತಾ ನಿಮಗೆ ಕೆಲಸಲ್ಲಿ ಕನ್ನಡ ಜಜ್ಮೆಂಟು ಸಿಗುತ್ತೆ, ಅದನ್ನು ನೋಡಿ, ಅದನ್ನು ರೆಫರ್ ಮಾಡಿ ನೋಟ್ ಮಾಡಿಟ್ಕೊಳ್ಳಿ ಯಾವ ತಾಲೂಕಲ್ಲಿ ಕನ್ನಡ ಜಜ್ಮೆಂಟ್ ಸಿಗತ್ತೆ ಅಂತ. ಇದು ಹೇಗೆ, ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್. ಓಕೆ, ನೀವು ಇದನ್ನು ಕ್ಲಿಕ್ ಮಾಡಬೇಕು. ನಾನೀಗ ಇದನ್ನು ಕ್ಲಿಕ್ ಮಾಡ್ತಾ ಇಲ್ಲ, ಯಾಕೆಂದರೆ ಅದು ಜಜ್ಮೆಂಟ್ ಪಾರ್ಟಿ ನೇಮ್ಸ್ ಎಲ್ಲ ಡಿಸ್ಪ್ಲೇ ಆಗ್ತದೆ. ಸೊ ಇದನ್ನು ಯಾವುದನ್ನು ಕ್ಲಿಕ್ ಮಾಡ್ತಾ ಇಲ್ಲ, ಜಸ್ಟ್ ಎಲ್ಲಿ ಸಿಗತ್ತೆ ಅಂತ ನಿಮಗೆ ಅದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಓಕೆ, ಸೊ ಬೇರೆ ಬೇರೆ ಥರ ಜಜ್ಮೆಂಟ್ ಇದೆ, ಹಾಗೆ ಆರ್ಡರ್ಸ್, ಬೇಲ್ ಅಪ್ಲಿಕೇಶನ್, ಕಸ್ಟಡಿ 457 ಅದರ ಮೇಲೆ ಎಲ್ಲ ಆರ್ಡರ್ಸ್ ಇರುತ್ತೆ. ಅದು ಯಾವ್ದ ಮೇಲೆ ಆರ್ಡರ್ ಅಂತ ನಮಗೆ ಇದು ಕ್ಲಿಕ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಆದರೆ ಜಜ್ಮೆಂಟ್ಗೋಸ್ಕರ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾವ ಕೇಸ್ ಅಂತ ನಿಮಗೆ ಗೊತ್ತಾಗುತ್ತೆ, ಹಾಂ, ಸಿ ಸಿ ಡೈರೆಕ್ಟಾಗಿ ನೀವು ನೋಡ್ಬೋದು. ಅದರಲ್ಲಿ ಸ್ಟಾರ್ಟಿಂಗಲ್ಲೇ ಇರುತ್ತೆ ಯಾವ ಸೆಕ್ಷನ್ ಮೇಲೆ ಜಜ್ಮೆಂಟ್ ಅಂತ. ಸೊ ಒಂದು ಹಾಗೆ ಇದು ಕ್ರಿಮಿನಲ್ ಕೇಸಿಗೆ ಸಂಬಂಧಪಟ್ಟಾಗೆ. ಇನ್ನು ಸಿವಿಲ್ ಕೇಸಿಗೆ ನೋಡೋಣ ಹೇಗೆ ಅಂತ. ಇದೇ ಥರ ಸರ್ಚ್ ಮಾಡಿ ಸರ್ಚ್ ರಿಸಲ್ಟ್ ತೋರಿಸ್ಕೊಡ್ತೇನೆ. ಇಲ್ಲಿ ನಾನು ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ ಅಂತ ಹಾಕಿದ್ದೇನೆ ನೋಡಿ. ಹಾಗೆ ಒಂದು ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಕೋರ್ಟ್ ಸೆಲೆಕ್ಟ್ ಮಾಡಿದರೆ ಆವಾಗ ಅದು ಡಿಸ್ಪ್ಲೇ ಆಗುತ್ತೆ. ಆದರೆ ಕೋರ್ಟ್ ಸೆಲೆಕ್ಟ್ ಮಾಡಬೇಕು, ಹಾಂ, ಯಾವುದು ರ್ಯಾಂಡಮ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ, ಆಫ್ಟರ್ 13-14 ನಂತರನೇ ಸೆಲೆಕ್ಟ್ ಮಾಡಲಿಕ್ಕೆ ಆಗ್ತದೆ. ಈಗ ನಾನು ಪ್ರಿನ್ಸಿಪಲ್ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ಸ್ ಜಡ್ಜ್ ಆ ಕೋರ್ಟಿಂದ ಹಾಕಿದ್ದೇನೆ. ನಾವು ಇದರಲ್ಲಿ ನೋಡುವಾಗ ನೋಡಿ 930 ಕೇಸ್ಗಳು ಡಿಸ್ಪ್ಲೇ ಆಗಿದೆ. ಸೊ ಇದರಲ್ಲಿ ನಾವು ಯಾವ ಥರ ನೋಡೋಣ, ಮತ್ತೆ ಕಂಟ್ರೋಲ್ ಎಫ್ ಅಂತ ಹಾಕಿ ಜಜ್ಮೆಂಟ್ ಅಂತ ಹಾಕಿದರೆ ಇದರಲ್ಲಿ 5 ಜಜ್ಮೆಂಟ್ ಕಾಣುತ್ತೆ. ಓಕೆ, ಸೊ ನೋಡಿ ಇದೆಲ್ಲ ಕಮರ್ಷಿಯಲ್ ಕೇಸಸ್ ಇರುವಂಥದ್ದು, ಕಮರ್ಷಿಯಲ್ ಓ ಎಸ್. ಆಲ್ದೋ ಇದು ಡಿಸ್ಟ್ರಿಕ್ಟ್ ಕೋರ್ಟಿಂದ ಆಗಿದ್ರು, ನಾನು ಜಸ್ಟ್ ನಿಮ್ಮ ರೆಫ್ರೆನ್ಸಿಗೆ ತೋರಿಸ್ಕೊಡ್ತಾ ಇರೋದು. ಹಾಗೆ ಸಿವಿಲ್ ಕೋರ್ಟ್, ಸಿವಿಲ್ ಅದರಲ್ಲಿ ಕೋರ್ಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹಾಕಿದರೆ ನಿಮಗೆ ಅದು ಸಪ್ರೇಟ್ ಇದು ಬರುತ್ತೆ, ಜೆ ಎಮ್ ಎಫ್ ಸಿ ಸಿವಿಲ್ ಜಡ್ಜ್ ಅಂತ, ಸೀನಿಯರ್ ಸಿವಿಲ್ ಜಡ್ಜ್ ಅಂತ. ಸೊ ಹಾಗೆ ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು. ಓಕೆ, ಸೊ ಇದು ನೋಡಿ ಎಷ್ಟು ಜಜ್ಮೆಂಟ್ ಬಂತು. ಇಲ್ಲಿ ನಾವು ಬೇರೆ ಬೇರೆ ಥರ ಕೇಸಸ್ ಕಾಣ್ತಿದ್ದೇವೆ, ಎ ಎ ಅಂದರೆ ಆರ್ಬಿಟ್ರೇಷನ್ ಅಪ್ಲಿಕೇಶನ್ ಆರ್ಡರ್ಸ್, ಅದ್ರ ಮೇಲೆ ಆರ್ಡರ್ಸ್ ಆಗಿದೆ. ಸೊ ಬೇರೆ ಬೇರೆ ಥರದಲ್ಲಿ ಜಜ್ಮೆಂಟ್ ಆಗಿದೆ. ಕೆಲವೊಂದ್ಸಲ ಆರ್ ಎ ಸಹಿತ ಇರ್ತದೆ ರೆಗ್ಯುಲರ್ ಅಪೀಲು,
ಅದು ಡಿಪೆಂಡ್ಸ್ ಆ ಕೋರ್ಟ್ಗೆ ಯಾವ್ಯಾವ ಇದನ್ನು ಅಲಾಟ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಸಣ್ಣ ಸಣ್ಣ ಡಿಸ್ಟ್ರಿಕ್ಟಲ್ಲಿ ನಮಗೆ ಎಲ್ಲ ತರಹದ ಒಂದು ಜಜ್ಮೆಂಟ್ ಸಿಗುತ್ತೆ ಒಂದೇ ಕೋರ್ಟಲ್ಲಿ. ಉದಾಹರಣೆಗೆ ಸೀನಿಯರ್ ಸಿವಿಲ್ ಜಡ್ಜ್ ಅಥವಾ ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಎಲ್ಲ ಥರದ್ದು ಸಿಗ್ತದೆ. ಬೆಂಗಳೂರಲ್ಲಾದರೆ ಒಂದೊಂದು ಕೋರ್ಟಿಗೆ ಪರ್ಟಿಕ್ಯುಲರ್ ಒಫೆನ್ಸಸ್ ಹಾಗೆ ಅಲಾಟ್ ಮಾಡಿರ್ತಾರೆ, ಅಥವಾ ಪರ್ಟಿಕ್ಯುಲರ್ ಟೈಪ್ ಆಫ್ ಕೇಸಸ್ ಕಮರ್ಷಿಯಲ್ ಕೇಸಸ್ ಹೋಗಲಿ ಅಂತ ಹಾಗೆಲ್ಲ. ಸೊ ನೀವು ಆದಷ್ಟು ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟಿಂದು ಟ್ರೈ ಮಾಡಿ, ಅಥವಾ ನೀವು ಬೆಂಗಳೂರಿನವರಾಗಿದ್ದರೆ ಬೇರೆ ಡಿಸ್ಟ್ರಿಕ್ಟಿಂದು ನೋಡಿ. ಬೆಂಗಳೂರಲ್ಲಿ ತುಂಬ ಕೇಸಸ್ ಇರೋದ್ರಿಂದ ಸ್ವಲ್ಪ ಸರ್ಚ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಓಕೆ, ಆದರೆ ನಾನು ಯಾಕೆ ನಿಮಗೆ ಫಸ್ಟ್ ಬೆಂಗಳೂರದ್ದು ತೋರಿಸಿದ್ದೇನೆ ಅಂದರೆ ಸರ್ಚ್ ವೈಸ್ ತುಂಬ ನಿಮಗೆ ಆಪ್ಷನ್ ಸಿಗತ್ತೆ ಅಂತ, ಅದಕ್ಕೋಸ್ಕರ ತೋರಿಸಿದ್ದೇನೆ. ಇದು ಸಿವಿಲ್ ಕೋರ್ಟ್. ಓಕೆ, ಸಿವಿಲ್ ಕೋರ್ಟ್ದು ಜಜ್ಮೆಂಟು. ಹಾಗೆ ಆರ್ಡರ್ಸ್ದು ನೋಡಿ, ಆರ್ಡರ್ಸ್ ಏನಿರುತ್ತೆ, ಟಿ ಐ ಮೇಲೆ ಇರುತ್ತೆ ಅಥವಾ ಬೇರೆ ಯಾವುದಾದ್ರು ಅಟ್ಯಾಚ್ಮೆಂಟ್ ಅದ್ರ ಮೇಲೆ ಯಾವುದಾದ್ರು ಆರ್ಡರ್ ಇರುವಂಥದ್ದಿದ್ರೆ ಅದನ್ನು ನೋಡ್ಬೋದು, ಆಗ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದೆಲ್ಲದು ಹೇಗೆ ಟ್ರಯಲ್ ಆ್ಯಂಡ್ ಎರರ್ ಮೂಲಕ ಮಾತ್ರ ಮಾಡ್ತಾ ಹೋಗ್ಬೋದು. ಈಗ ನೀವು ಹೀಗೆ ನೋಡಿದ್ರಲ್ಲ, ಇನ್ನು ಆ ಪರ್ಟಿಕ್ಯುಲರ್ ಜಜ್ಮೆಂಟ್ ಆಯಿತು, ಕೇಸ್ ಸ್ಟೇಟಸ್ ಏನು, ಅದರಲ್ಲಿ ಏನೇನು ಪ್ರೊಸೀಡಿಂಗ್ಸ್ ಆಯಿತು ಅದನ್ನು ನೀವು ತಿಳ್ಕೊಳ್ಬೇಕು ಅಂತ ಇದ್ದರೆ, ಓಕೆ, ಅಥವಾ ಸಿ ಸಿ ಅಲ್ಲಿ ಅದರಲ್ಲಿ ಪ್ರೊಸೀಡಿಂಗ್ಸ್ ಏನಂತ ತಿಳ್ಕೊಂಡಿದ್ರೆ, ಹೇಗೆ ಕೇಸ್ ವೈಸ್ ಸರ್ಚ್ ಮಾಡೋದನ್ನು ನೋಡಿದ್ರೆ, ಇಲ್ಲಿ ಯಾವುದಾದ್ರು ಒಂದು ಕೇಸ್ ನಂಬರನ್ನು ಸೆಲೆಕ್ಟ್ ಮಾಡಿ, ಆವಾಗ ಸೆಲೆಕ್ಟ್ ಮಾಡಿ ಯಾವುದು ಜಜ್ಮೆಂಟ್ ಇರುತ್ತೆ ಆ ನಂಬರನ್ನು ಸೆಲೆಕ್ಟ್ ಮಾಡಿ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ನೋಟ್ ಮಾಡಿ ಇಲ್ಲಿ ಕೇಸ್ ಸ್ಟೇಟಸ್ ಅಂತ ಇರತ್ತಲ್ಲ ಹೋಮ್ ಪೇಜ್ ಡಿಸ್ಟ್ರಿಕ್ಟ್ ಪೇಜ್ ವೆಬ್ಸೈಟಲ್ಲಿ, ಅಲ್ಲಿ ಕೇಸ್ ಸ್ಟೇಟಸ್ಗೆ ಹೋಗಿ ಕೇಸ್ ನಂಬರ್ ಅಂತ ಸೆಲೆಕ್ಟ್ ಮಾಡಿದರೆ ನಿಮಗೆ ಮತ್ತೆ ಆ ಕೇಸ್ ಸ್ಟೇಟಸ್ ಏನು ಅಂತ ತಿಳ್ಕೊಳ್ಬೋದು. ಅಂದರೆ ಏನೇನು ಪ್ರೊಸೀಡಿಂಗ್ಸ್ ಆಯಿತು, ಎಕ್ಸ್ಪರ್ಟ್ ಇದ್ರ ಹಾಗೆಲ್ಲ ಒಂದು ಜನರಲ್ ಆಗಿ ನೋಡಲಿಕ್ಕೆ, ಅಥವಾ ನಿಮಗೆ ಡೆಪೊಸಿಷನ್ಸ್ ತೊಗೊಳ್ಳಿಕ್ಕೆ ಡೆಪೊಸಿಷನ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಆವಾಗ ಹೇಗೆ ತೊಗೊಳ್ತೀರಿ, ಆವಾಗ ಇದನ್ನು ಈ ಕೇಸ್ ಸ್ಟೇಟಸ್ ಎನ್ಕ್ವೈರಿ ಸರ್ಚ್ ಮಾಡಿದರೆ ನಿಮಗೆ ಡೆಪೊಸಿಷನ್ಸ್ ಅಥವಾ ಬೇರೆ ಏನಾದರೂ ಅದಕ್ಕೆ ಸಂಬಂಧಪಟ್ಟ ಆರ್ಡರ್ಸ್ ಇದ್ರೆ ಆ ಕೇಸಿಗೆ ಅದ್ರ ರಿಲೇಟೆಡ್ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಇಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಅಂತ ಹಾಕಿದರೆ ಕೆಲವೊಂದ್ಸಲ ಇಲ್ಲಿ ಈ ಕೇಸ್ ಟೈಪಲ್ಲಿ ಅಪೇರ್ ಆಗೋದಿಲ್ಲ. ಸೊ ಆವಾಗ ನೀವು ಕೋರ್ಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಅದಕ್ಕೆ ಕ್ಲಿಕ್ ಮಾಡಿ ನೋಡಿ, ಆವಾಗ ಅಪೇರ್ ಆಗುತ್ತೆ. ಸೊ ಇಲ್ಲಿ ನಾನು ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ಸ್ ಜಡ್ಜ್ ಅಂತ ಹಾಕಿದರೆ ಇಲ್ಲಿ ಕಮರ್ಷಿಯಲ್ ಓ ಎಸ್ ಅಂತ ಸೆಲೆಕ್ಟ್ ಮಾಡಿದರೆ ಓಕೆ ನೋಡಿ, ಇಲ್ಲಿ ನಿಮಗೆ ಇದು ಕೂಡ ಇಂಪಾರ್ಟೆಂಟು, ಇದೆಲ್ಲ ನೋಡಿಟ್ಕೊಳ್ಳಿ ಏನು ಇರೋದು, ಅಬ್ರಿವೇಷನ್ ಅಂದರೆ ಏನು ಇಲ್ಲಿ ಕಾಣ್ತಾ ಇದೆಲ್ಲ, ಎ ಸಿ ಎ ಎ ಅಂದರೆ ಆರ್ಬಿಟ್ರೇಷನ್ ಅಪ್ಲಿಕೇಶನ್, ಅಪೀಲ್ ಓಕೆ ಅಪೀಲ್ ಅಂತ ಇರುತ್ತೆ, ಅಥವಾ ಸಿ ಸಿ ಅಂದರೆ ಕ್ರಿಮಿನಲ್ ಕೇಸಸ್, ಸಿ ಒ ಎಂ ಓ ಎಸ್ ಅಂದರೆ ಕಮರ್ಷಿಯಲ್ ಒರಿಜಿನಲ್ ಸೂಟ್. ಸೊ ಹಾಗೆಲ್ಲ ನೀವು ನೋಡ್ತಾ ಹೋಗ್ಬೋದು. ಎಲ್ ಎ ಸಿ ಅಂದರೆ ಲ್ಯಾಂಡ್ ಅಕ್ವಿಸಿಷನ್ ಕೇಸ್, ಎಮ್ ಎ ಅಂದರೆ ಮಿಸ್ಲೇನಿಯಸ್ ಅಪ್ಲಿಕೇಶನ್, ಆರ್ ಅಂದರೆ ರೆಗ್ಯುಲರ್ ಅಪೀಲ್, ಸೆಷನ್ಸ್ ಕೇಸ್ ಹಾಗೆ ಸ್ಮಾಲ್ ಕಾಸ್ ಸೂಟ್, ಎಸ್ ಡಾಟ್ ಸಿ ಅಂತ ಇದ್ದರೆ ಸ್ಮಾಲ್ ಕಾಸ್ ಸೂಟ್, ಅದೇ ಎಸ್ ಸಿ ಅಂತ ಕಂಟಿನ್ಯೂಸ್ ಇದ್ದರೆ ಸೆಷನ್ಸ್ ಕೇಸ್. ಸೊ ಹಾಗೆಲ್ಲ ನೀವು ಡಿಫ್ರೆನ್ಸ್ ಗೊತ್ತು ಮಾಡ್ಕೊಳ್ಬೇಕು, ನಿಮಗೆ ಪ್ರಾಕ್ಟೀಸಿಗೂ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಈಗ ಒಂದು ಯಾವುದಾದ್ರು ನಂಬರ್ ಹಾಕ್ತೇನೆ, ಹಾಕಿ ನಿಮಗೆ ಸರ್ಚ್ ರಿಸಲ್ಟ್ ತೋರಿಸ್ತೇನೆ ನೋಡಿ. ಹೀಗೆ ಮಾಡಿ ಸರ್ಚ್ ಕೊಟ್ಟರೆ ಒಂದು ಕೇಸ್ ಅಪೇರ್ ಆಗುತ್ತೆ, ಅದೇನಂತ ಡೈರೆಕ್ಟ್ ಆ ಪೇಜಿಗೆ ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಬರುತ್ತೆ, ಅದನ್ನೇನಂತ ನೋಡೋಣ. ಇಲ್ಲಿ ನಾವು ಓಪನ್ ಮಾಡಿದ ಕೂಡಲೇ ಫುಲ್ ಅದರದ್ದು ಫೈಲಿಂಗ್ ಡೇಟು ಯಾವಾಗಾಯಿತು, ಕೇಸ್ ಯಾವಾಗ ಡಿಸ್ಪೋಸ್ ಆಯಿತು, ಡಿಕ್ರಿ ಆಯಿತು, ಸೊ ಡಿಕ್ರಿ ಆಗಿದ್ದು ಅಥವಾ ಡಿಸ್ಪೋಸ್ ಆಗಿದ್ದು ಅದನ್ನು ಹೆಚ್ಚಾಗಿ ನೋಡಿ. ಅನ್ಕಂಟೆಸ್ಟ್ ಅಂತೆಲ್ಲ ಇದ್ದರೆ ಆವಾಗ ನಿಮಗೆ ಅಷ್ಟು ಸ್ಕೋಪ್ ಇರೋದಿಲ್ಲ, ಓದಲಿಕ್ಕೆ ಆಗೋದಿಲ್ಲ ಅದದ್ದು ಏನು ಎರಡು ಸೈಡ್ ಇದ್ದಂತ. ಸೊ ಆದಷ್ಟು ಡಿಕ್ರೀಡ್, ಡಿಸ್ಪೋಸ್ಡ್, ಕಂಟೆಸ್ಟೆಡ್ ಈ ಥರದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಂ, ಇದು ಡಿಸ್ಟ್ರಿಕ್ಟ್ ಕೋರ್ಟ್ ಎಂದು, ಬಟ್ ಸ್ಟಿಲ್ ನೀವು ಇದನ್ನು ನಿಮ್ಮ ಸಿವಿಲ್ ಕೋರ್ಟಿಗೆ, ಸಿವಿಲ್ ಜಜ್ಮೆಂಟ್ಸ್ಗೆ, ಕ್ರಿಮ್ ಜಜ್ಮೆಂಟ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಸಿವಿಲ್ ಜಡ್ಜ್ ಎಕ್ಸಾಮ್ನವರು. ಇಲ್ಲಾಂದರೆ ಡಿಸ್ಟ್ರಿಕ್ಟ್ ಕೋರ್ಟ್ ಎಕ್ಸಾಮ್ ಬರೆಯೋರು, ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ ಬರೆಯೋರು ಅದೇ ಥರ ಸರ್ಚ್ ಮಾಡ್ಬೋದು. ಓಕೆ, ಈಗ ನಾವು ನೆಕ್ಸ್ಟ್ ಅದ್ರ ಪ್ರೊಸೀಜರ್ ಏನು, ಏನು ಡೌನ್ಲೋಡ್ ಮಾಡ್ಕೊಳ್ಬೋದು ನೋಡೋಣ. ಇಲ್ಲಿ ನೋಡಿದ್ರೆ ಡೈರೆಕ್ಟ್ ಜಜ್ಮೆಂಟ್ಸು, ಹಾಗೆ ಕೆಲವೊಂದು ಆರ್ಡರ್ ಅಂತ ಜಜ್ಮೆಂಟ್ ಇದೆ. ಇಲ್ಲಾಂದರೆ ಕೆಲಸ ಡಿಪೊಸಿಷನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಿರುತ್ತೆ. ಇಲ್ಲಿ ಡಿಪೊಸಿಷನ್ಸು, ಕೆಲವೊಂದು ಬೇರೆ ಏನಾದರೂ 313 ಸ್ಟೇಟ್ಮೆಂಟು, ಕ್ರಿಮಿನಲ್ ಕೇಸ್ ಆದರೆ ಅಕ್ಯೂಸ್ಡ್ 313 ಸ್ಟೇಟ್ಮೆಂಟು ಅದೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಇಲ್ಲಿ ತನಕ ನಾನು ನಿಮಗೆ ಹೇಗೆ ಒಂದು ಡಿಸ್ಟ್ರಿಕ್ಟ್ ವೆಬ್ಸೈಟಲ್ಲಿ ಹೇಗೆ ಕೋರ್ಟ್ ನಂಬರ್ ಮತ್ತು ಕೇಸ್ ನಂಬರ್ ಅದನ್ನು ಬೇಸ್ ಆಗಿ ಇಟ್ಕೊಂಡು ನೀವು ಸರ್ಚ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಸೊ ಆದಷ್ಟು ಈ ಮೆಥಡ್ ಟ್ರೈ ಮಾಡಿ. ಸ್ವಲ್ಪ ಕಷ್ಟ ಆಗುತ್ತೆ ಇನಿಷಿಯಲಿ, ಆಮೇಲೆ ನೀವು ಕೂಡಲೇ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ರೀನೇಮ್ ಮಾಡಿಬಿಟ್ರೆ, ಡೌನ್ಲೋಡ್ ಆಗುವಾಗ ಆ ನೇಮ್ ಇರೋದಿಲ್ಲ, ನೀವು ಲ್ಯಾಪ್ಟಾಪಲ್ಲಿ ಡೌನ್ಲೋಡ್ ಮಾಡ್ತೀರಿ ಅಂದರೆ ಕೂಡಲೇ ರೀನೇಮ್ ಮಾಡಿಟ್ಕೊಳ್ಳಿ ಇದು ಯಾವ ಕೇಸಿಗೆ ಸಂಬಂಧಪಟ್ಟಿದ್ದು ಅಂತ. ಆವಾಗ ಅದಕ್ಕೆ ಒಂದು ಫೋಲ್ಡ್ರ್ ಮಾಡಿ, ಆವಾಗ ನಿಮಗೆ ಯಾ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಎಂದು ಎಲ್ಲದೂ ಒಂದೇ
ಫೋಲ್ಡ್ರಲ್ಲಿ ಸಿಗುತ್ತೆ, ಹಾಗೆ ಪಾರ್ಟಿಷನ್ಗೆ ಸಂಬಂಧಪಟ್ಟದ್ದು ಎಲ್ಲ ಒಂದೇ ಕಡೆ ಸಿಗುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಆ ಫೋಲ್ಡ್ರಿಗೆ ಕಾಪಿ ಮಾಡಿ ಹಾಕಿಟ್ಕೊಳ್ಳಿ, ಈ ಥರ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಂತ ಆ ಜಜ್ಮೆಂಟ್ ಓದಿ. ಸೊ ಹೇಗೆ ನೀವು ಡೆವಲಪ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಲೀಗಲ್ ಸ್ಟೂಡೆಂಟ್ಸ್ಗೆಲ್ಲ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೇನೆ. ಸೊ ಅದನ್ನೆಲ್ಲ ನೋಡಿ ಪ್ರಿಲಿಮ್ಸ್ 2022 ಈಗಲಿಂದನೇ ಪ್ರಿಪೇರ್ ಆಗಿ, ಬರೀ ಪ್ರಿಲಿಮ್ಸ್ ಅಲ್ಲ ಮೇನ್ಸ್ಗೂ ಪ್ರಿಪೇರ್ ಆಗಿ, ಆವಾಗ ನಿಮಗೆ ಒಂದು ಸುಲಭವಾದ ಒಂದು ಮಾರ್ಗ ಅಂತ ನಿಮಗೆ ಅನಿಸ್ತದೆ ಜುಡಿಷರಿ ಎಕ್ಸಾಮ್ ಕ್ಲಿಯರ್ ಮಾಡುವಂಥದ್ದು. ಓಕೆ, ಇನ್ನಷ್ಟು ಹೊಸ ಹೊಸ ಐಡಿಯಾಗಳೊಂದಿಗೆ ನಿಮಗೆ ಮತ್ತಷ್ಟು ವೀಡಿಯೋಗಳಲ್ಲಿ ಭೇಟಿ ಆಗ್ತೇನೆ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ತಿಳಿಸಿ ಈ ವೀಡಿಯೋಗಳನ್ನು. ಹಾಗೆ ಅನ್ಅಕಾಡೆಮಿ ಕ್ಲಾಸಸ್ ನಂದು ಕಂಡಕ್ಟ್ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಏನಂತ ನೋಡೋಣ, ಬನ್ನಿ. ಇತ್ತೀಚೆಗೆ ನಾನು ಕರ್ನಾಟಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರುತ್ತಲ್ಲ, ಅದರದ್ದು ಪ್ರಿಲಿಮ್ಸ್ ಕ್ವಶನ್ ಪೇಪರ್ಸ್ದು ಅನಾಲಿಸಿಸ್ ಮಾಡ್ತಿದ್ದೇನೆ. ಸೊ ಪ್ರತಿದಿನ ಒಂದು 25 ಕ್ವಶನ್ಸನ್ನು ಸಾಲ್ವ್ ಮಾಡಿ ಅದರದ್ದು ಬ್ರೀಫಾಗಿ ಒಂದು ಎಕ್ಸ್ಪ್ಲನೇಷನ್ ಹೇಳ್ತಾ ಇದ್ದಾನೆ. ಸೊ ಆದಷ್ಟು ನೀವೆಲ್ಲ ಜಾಯಿನ್ ಆಗಿ, ಫ್ರೀ ಕ್ಲಾಸಸ್ ಇದು. ನೀವು ಫಸ್ಟ್ ಟೈಮ್ ಅಟೆಂಡ್ ಆಗ್ತಿದ್ರೆ ನೀವು ಅಪರ್ಣ ಲಾ ಅಂತ ಕೋಡ್ ಹಾಕಬೇಕು, ಇದು ಫ್ರೀ ಸ್ಪೆಷಲ್ ಕ್ಲಾಸಸ್ ಅಂತ ಆಗಿರುತ್ತೆ. ಇನ್ನು ಕೆಲವೊಂದು ಪ್ಲಸ್ ಕೋರ್ಸಸ್ ಅಂತ ಇರುತ್ತೆ, ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಂತ, ಅಂತಂದರೆ ಪೇಯ್ಡ್ ಕ್ಲಾಸ್. ಅದಕ್ಕೆ ಕೆಲವೊಂದು ಅಮೌಂಟ್ ಇದೆ, ಅದನ್ನು ಅದು ಎಷ್ಟು ಅಮೌಂಟ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇದೇ ವಿಡಿಯೋದಲ್ಲಿ ಕೊನೆಗೆ. ಆದರೆ ಅದಕ್ಕೆ ಅದ್ರ ಮೇಲೆ ನೀವು 10% ಡಿಸ್ಕೌಂಟ್ ತೊಗೊಳ್ಬೋದು. ಅದು ಯಾವುದು, ಅಪರ್ಣ ಲಾ ಅಂತ ಕೋಡ್ ಹಾಕಿದರೆ ನಿಮಗೆ ಮತ್ತೆ ನಿಮಗೆ ಅದ್ರ ಮೇಲೆ 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಸೊ ನೀವು ಫ್ರೀ ಕ್ಲಾಸಸ್ ಅಥವಾ ಪ್ಲಸ್ ಕೋರ್ಸಸ್ಸನ್ನು ಯಾವುದೇ ಇದ್ದರೂ ಜಾಯಿನ್ ಆಗಿ ಜುಡಿಷರಿ ಎಕ್ಸಾಮ್ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರಿ ಅಂತಾದರೆ ಅನ್ಅಕಾಡೆಮಿಲಿ ಬಹಳಷ್ಟು ಫೀಚರ್ಸ್ ಇದೆ. ಒಂದು ನಮಗೆ ಎಜುಕೇಟರ್ಸ್ ಮತ್ತು ಲರ್ನರ್ಸ್ಗೆ ಕನೆಕ್ಟ್ ಆಗುವಂಥದ್ದು, ಹೇಗೆ ನಾವು ಒಂದು MCQs ಹೇಗೆ ಒಂದು ಅನಲೈಸ್ ಮಾಡ್ಬೋದು, ಯಾರು ಹೆಚ್ಚಾಗಿ ಯೂಶ್ವಲಿ ಯಾವ ಥರ ರಾಂಗ್ ಆನ್ಸರ್ಸ್ ಕೊಡ್ತಾರೆ, ಯಾಕೆ ಆ ರಾಂಗ್ ಆನ್ಸರ್ಸ್ ಕೊಡ್ತಾರೆ, ಯಾವುದು ಹೆಚ್ಚಾಗಿ ಕರೆಕ್ಟ್ ಆನ್ಸರ್ಸ್ ಕೊಡ್ತಾರೆ, ಅದೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ನಾವು ನಿಮಗೆ ತಿಳಿಸ್ಕೊಡ್ಬೋದು, ಸೊ ದ್ಯಾಟ್ ನೀವು ಮುಂದೆ ಅದೇ ತಪ್ಪು ಆನ್ಸರ್ಸನ್ನು ಮಾಡಬೇಡಿ. ಯಾಕಂದರೆ ತುಂಬ ಜನ ಇದೇ ತಪ್ಪು ಆನ್ಸರ್ಸ್ಗಳನ್ನು ಹೇಳ್ತಾ ಇರ್ತೀರ, ಸೊ ಅದು ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಅದೆಲ್ಲ ನಾನು ಒಂದು ಪ್ರಾಕ್ಟಿಕಲ್ ಮೆಥಡ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ಬೋದು. ಈ ಥರ ಫೀಚರ್ಸ್ ಇರೋದ್ರಿಂದ ಒಂದು ಪೋಲ್ ಅಂತ ಒಂದು ಆಪ್ಷನ್ ಇದೆ ಅದರಿಂದ, ಹಾಗೆ ಲೀಡರ್ ಬೋರ್ಡ್ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಯಾರು ಎಷ್ಟು ಕ್ವಶನ್ಸನ್ನು ಆನ್ಸರ್ ಮಾಡಿದ್ದಾರೆ ಅಂತ, ನೀವು ಎಷ್ಟನೇ ಲೀಡರ್ ಬೋರ್ಡಲ್ಲಿ ನೀವಿದ್ದೀರಿ ಅದು ಕೂಡ ನಿಮಗೆ ಗೊತ್ತಾಗತ್ತೆ. ಸೊ ಅದೆಲ್ಲದು ಒಂದು ಮುಖ್ಯವಾದ ಒಂದು ಫೀಚರ್ಸ್. ಓಕೆ, ಅದು ಬೇಸಿಕ್ ನಾವು ಪ್ರಿಲಿಮ್ಸ್ ಏನು ಸಾಲ್ವ್ ಮಾಡ್ತೀವಿ ಅದಕ್ಕೋಸ್ಕರ ನಮ್ಗೆ ಬೇಕಾಗತ್ತೆ, ಆವಾಗ ನಮ್ಗೆ ಇನ್ನೂ ಮೋಟಿವೇಶನ್ ಬರುತ್ತೆ, ಹಾಂ ನಾವು ಇನ್ನೂ ಜಾಸ್ತಿ ಓದಬೇಕು. ಓಕೆ, ಸೊ ಈ ಥರದ್ರಲ್ಲೆಲ್ಲ ಆದಷ್ಟು ಪಾರ್ಟಿಸಿಪೇಟ್ ಮಾಡಿ. ಕೇವಲ ನಂದಂತ ಅಲ್ಲ, ತುಂಬ ಬ್ಯಾಚಸ್ ಇದೆ. ಸೊ ಆ ಬ್ಯಾಚಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ ನೋಡಿ. ಒಂದು ಇತ್ತೀಚೆಗೆ ಒಂದು October 13 ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ರ್ಯಾಪಿಡ್ ರಿವಿಷನ್ ಬ್ಯಾಚ್ ಫಾರ್ RJS ಆ್ಯಂಡ್ HJS ಅಂತ. ಸೊ ಅದಕ್ಕೆ ನೀವು ಜಾಯಿನ್ ಆಗಿ, ಅದು October 13 ಕಮೆನ್ಸ್ ಆಗ್ತಾ ಇದೆ. ಓಕೆ, ಸೊ ರಾಜಸ್ಥಾನ ಅಥವಾ ಹರಿಯಾಣ ಜುಡಿಷರಿ ಅದಕ್ಕೆ ಸಂಬಂಧಪಟ್ಟ ಒಂದು ರಿವಿಷನ್ ಬ್ಯಾಚ್ ಇದು, ಬಟ್ ಸ್ಟಿಲ್ ಅಪ್ಲಿಕೇಬಲ್ ಟು ಆಲ್ ಎಕ್ಸೆಪ್ಟ್ ಲೋಕಲ್ ಲಾಸ್ ಏನಿರುತ್ತೆ ಅದು. ಅದು ಬಿಟ್ಟರೆ ಬೇರೆದು ಕೂಡ ನೀವು ಎಕ್ಸೆಲ್ 1 ಬ್ಯಾಚ್ ಅಂತ ಆಲ್ರೆಡಿ ಇದೆ, ಲಾ ಫಾರ್ ಆಲ್ ಅಂತ ಸ್ಟಾರ್ಟ್ ಆಗಿದೆ, ಪ್ರಿಪ್ರೇಟರಿ ಬ್ಯಾಚ್, ಎಕ್ಸ್ಪರ್ಟ್ ಬ್ಯಾಚ್ ಫಾರ್ ಜುಡಿಷರಿ, ಆಬ್ಸಲ್ಯೂಟ್ ಲಾ, ಕಾಂಪ್ರಹೆನ್ಸಿವ್ ಜುಡಿಷರಿ ಬ್ಯಾಚ್. ಸೊ ಇವರೆಲ್ಲ ಏನು ಬೇರೆ ಬೇರೆ ಸ್ಟೇಟ್ಸಿಂದ ಅವರವರ ಎಕ್ಸ್ಪೀರಿಯನ್ಸನ್ನು ಅದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಆದಷ್ಟು ನೀವು ಈ ಥರ ಬ್ಯಾಚಸ್ಗೆ ಜಾಯಿನ್ ಆಗಲಿಕ್ಕೆ ಟ್ರೈ ಮಾಡಿ. ಹಾಗೆ ಇದ್ರ ಮೇಲೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ, ನೀವು ಇದಕ್ಕೆ ಬ್ಯಾಚಸ್ ಜಾಯಿನ್ ಆದರೆ ಹೇಗೆ ಡಿಸ್ಕೌಂಟ್ ಅಂತ ಆಲ್ರೆಡಿ ಹೇಳಿದ್ದೇನೆ. ಅಪರ್ಣ ಲಾ ಅಂತ ಕೋಡ್ ಹಾಕಿದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇದು ಜುಡಿಷರಿ ಸಪ್ರೇಟ್, ಜುಡಿಷರಿಗೆ ಅಂತಲೇ PCS ಅಂತ ಇದೆ ಜುಡಿಷರಿ, ಅದಕ್ಕೋಸ್ಕರ ನಿಮಗೆ ಸಪ್ರೇಟಾಗಿ ಮಾಡ್ತಿರುವಂಥ ಬ್ಯಾಚಸ್. ಸೊ ಅದಕ್ಕೆ ಎನ್ರೋಲ್ ಆಗಿ. ಇನ್ನು ಅದರದ್ದು ಪ್ಲ್ಯಾನ್ ಏನಂದರೆ ನೋಡಿ, 1 3 6 12 18 24 ಇದೆಲ್ಲದು ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ. ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ಇನಿಷಿಯಲಿ ನಾನು ನೋಡ್ಕೊಳ್ತೇನೆ, ಹೇಗೆ ಒಂದು ಕ್ಲಾಸ್ ಕಂಡಕ್ಟ್ ಆಗುತ್ತೆ, ನನಗೆ ಅರ್ಥ ಆಗತ್ತಾ, ಅಥವಾ ಬರೀ ಇಂಗ್ಲೀಷಲ್ಲಿ ಮಾಡ್ತಾರೆ ನನಗೆ ಅರ್ಥ ಆಗತ್ತಾ, ಅಥವಾ ಕನ್ನಡನೂ ಇದೆಯಾ, ಅಥವಾ ಇಂಗ್ಲೀಷ್ ಆದರೆ ನಾನು ಮ್ಯಾನೇಜ್ ಮಾಡ್ಬೋದು, ಅಥವಾ ಹಿಂದಿ ಇದೆ ಹಿಂದಿ ನನಗೆ ಅರ್ಥ ಆಗತ್ತೆ. ಸೊ ಇದೆಲ್ಲದನ್ನು ನೀವು ನೋಡಿಕೊಂಡು 1 1 ಅಥವಾ ಲಾಂಗ್ ಡ್ಯೂರೇಷನಲ್ಲಿ ಮಾಡಿದ್ರೆ ನಿಮಗೆ ಸ್ವಲ್ಪ ರೀಸ್ನೇಬಲ್ ಆಗುತ್ತೆ ರೇಟ್ಸ್ ಎಲ್ಲ. 6,000 1 ಕಟ್ಟಲಿಕ್ಕಿದ್ರೆ ಅದೇ ನೀವು ಜಾಸ್ತಿ ಟೈಮಿಗೆ ತೊಗೊಂಡ್ರೆ 1 ಕೇವಲ 2,291 ಕಟ್ಟಲಿಕ್ಕಾಗತ್ತೆ. ಅದು 24 ಟೋಟಲ್ ಅಮೌಂಟ್ 55,000 ಆಗುತ್ತೆ. ಆದರೂ ಆ 55,000 ಮೇಲೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆಲ್ಲ ಕೋಡ್, ನಂದು ರೆಫರಲ್ ಕೋಡ್ ಹಾಕಿದರೆ ಡಿಸ್ಕೌಂಟ್ ಆಫರ್ ಇದೆ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಪ್ರಿಪ್ರೇಷನ್, ಜುಡಿಷಿಯಲ್ ಪ್ರಿಪ್ರೇಷನನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ.
ಅದು ಬಿಟ್ಟು T20 ಮಾಕ್ ಟೆಸ್ಟ್ ಸೀರೀಸ್ ಅಂತ ಇದೆ, ಅದನ್ನು ಕೂಡ ಡೆಫಿನೆಟಾಗಿ ಅಟೆಂಡ್ ಆಗಿ ಪ್ರಾಕ್ಟಿಸ್ ಆಗುತ್ತೆ. ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಸೊ ಪ್ರಿಲಿಮ್ಸಿಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದೇ ಈ ಥರ T20 ಮಾಕ್ ಟೆಸ್ಟ್ ಸೀರೀಸು. ಹಾಗೆ ಅನ್ಅಕಾಡೆಮಿಯಲ್ಲಿ ತುಂಬ ಜನ ಅದನ್ನು ಯೂಸ್ ಮಾಡಿ ಬಹಳಷ್ಟು UPSC ಎಷ್ಟು ರ್ಯಾಂಕ್ಸ್ ಇದೆ, ತುಂಬ ರ್ಯಾಂಕ್ಸ್ ಅನ್ಅಕಾಡೆಮಿ ಲರ್ನರ್ಸ್ಗೆ ಬಂದಿದೆ. ಹಾಗೆ ಕೇವಲ ಜುಡಿಷರಿ ಅಂತ ಅಲ್ಲ, ಬೇರೆ ತುಂಬ ಕೋರ್ಸಸ್ ಇದೆ. ನಿಮಗೆ ಗೊತ್ತಿರೋರು ಅಥವಾ ಯಾರಾದರೂ ಓದೋರು ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಸಿಗ್ತಾ ಇಲ್ಲ ಅಂದರೆ ನೀವು ಅನ್ಅಕಾಡೆಮಿನ ರೆಫರ್ ಮಾಡ್ಬೋದು. ಆ ಥರ ಕೋರ್ಸ್ಗಳು ಇರ್ಬೋದು, ಅದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಹೆಲ್ಪ್ ಆಗ್ಬೋದು ಅಂತ. ಈಗ ಬೇಕಾದಷ್ಟು ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದ್ರದ್ದು ಎಕ್ಸಾಮ್ಸ್ ಇದ್ದರೆ ಅದು ಕೂಡ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಅನ್ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಮಾಡಿ, ಹಾಗೆ ಫ್ರೀ ಲೈವ್ ಕ್ಲಾಸಸ್ ನೋಡಿ, ಹಾಗೆ ಇನ್ನೂ ಅಪ್ಡೇಟೆಡ್ ನಾಲೆಜ್ ಬೇಕಂದರೆ ಪ್ಲಸ್ ಸಬ್ಸ್ಕ್ರಿಪ್ಷನ್ ನೋಡಿ. ಓಕೆ, ಕೇವಲ ಆ್ಯಪ್ ಅಷ್ಟೇ ಅಲ್ಲ, ಅನ್ಅಕಾಡೆಮಿ ಜುಡಿಷರಿ ಕೂಡ ಇದೆ, ಯೂಟ್ಯೂಬ್ ಚಾನಲ್ಲು, ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ, ನಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ನಿಮಗೆ ನಂದು ಕ್ಲಾಸ್ ಬಗ್ಗೆ ಏನಾದರೂ ಹೊಸದಾಗಿ ನೋಟಿಫಿಕೇಶನ್ ಇದ್ದರೆ ನಿಮಗೆ ಕಳಿಸ್ತೇನೆ, ಯಾವ್ಯಾವ ಕ್ಲಾಸ್ ಕಂಡಕ್ಟ್ ಮಾಡ್ತೇನೆ ಅಂತ. ಸೊ ಅದಕ್ಕೆ ಜಾಯಿನ್ ಆಗ್ಬೋದು. ಓಕೆ, ಸೊ ಇದೆಲ್ಲದೂ ಕೂಡ ನಿಮಗೆ ಒಂದು ನಿಮ್ಮ ಲರ್ನಿಂಗ್ ಎಕ್ಸ್ಪೀರಿಯೆನ್ಸನ್ನು ಒಂದು ಹೊಸ ಥರ ನಿಮಗೆ ಕರ್ಕೊಂಡು ಹೋಗುತ್ತೆ. ಸೊ ಹೀಗೆ ಇನ್ನೂ ಯಾವುದಾದ್ರೂ ಹೊಸ ಹೊಸ ಅಪ್ಡೇಟ್ಸ್ಗಳು ಅನ್ಅಕಾಡೆಮಿ ಬಗ್ಗೆ ಇರಲಿ ಅಥವಾ ನಂದು ಕ್ಲಾಸ್ ಬಗ್ಗೆ ಇರಲಿ ಅಥವಾ ಹೊಸದಾಗಿ ಕೆಲವೊಂದು ಸಬ್ಜೆಕ್ಟ್ ಅಥವಾ ಕೆಲವೊಂದು ಹೊಸದು ಸಬ್ಜೆಕ್ಟ್ಗಳ ಬಗ್ಗೆ ಇರಲಿ, ಇದೆಲ್ಲದರ ಬಗ್ಗೆ ನಾನು ನಿಮಗೆ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ. ಹೀಗೆ ನಿಮ್ಮ ಸಪೋರ್ಟ್ ನಿರಂತರವಾಗಿರಲಿ, ನಾನು ನಿಮ್ಮ ಕಮೆಂಟ್ಸ್ ಎಲ್ಲ ನೋಡ್ತೇನೆ, ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನನಗೆ ಯಾವಾಗ ಆಗುತ್ತೋ ಅದರಲ್ಲಿ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಕೀಪ್ ವಾಚಿಂಗ್, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.